ಅವನು ನಮ್ಮೂರು ನಾಸೋಮಣ್ಣ ಯಾವ ಡಿಸ್ಟ್ರಿಕ್ಟ್ ನಮ್ಗೆ ಎಲ್ಲ ಬಂದ್ಬಿಟ್ರು ಇವತ್ತು ಗೆದ್ಬಿಟ್ರಾಗತ್ತ ಕೊಡಲೇ ಓಟ ಏನೇ ಗೃಹ ಸಿದ್ದರಾಮಯ್ಯನೇ ಸೋಮಣ್ಣ ಅವರು ವಸತಿ ಸಚಿವರಾಗಿದ್ರಲ್ಲ ಮೇಡಮ್ 5 ವರ್ಷದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ 15 ಲಕ್ಷ ಮನೆಗಳನ್ನ ಈ ಕಡೆ ಕೊಟ್ಟಿದ್ರು ಯಾಕೇಳಿ ಬಡವರೇ ಆಗಲಿ ಯಾರೇ ಆಗಲಿ ಎಲ್ಲ ಇವರು ವಸತಿ ಸಚಿವರು ಆದಮೇಲೆ ಒಂದು ಮನೆ ಬಂದಿದೆ ಮೇಡಮ್ ಇವಾಗ ಯಾವುದೋ ಎಲೆಕ್ಷನ್ ಬಂತು ಅಂದ್ಬಿಟ್ಟು ಒಂದು ಎರಡೋ ಮನೆ ಬಂದಿದೆ ಈ ಹುಲಿ ವರ್ಣವಾಪಿದ ಹುಲಿ ಹುಲಿ ಸೋಲ್ಸಕ್ಕೆ ಇಲ್ಲಿ ಬಂದು ಯಾರಿಗೆ ನಿಮ್ಮ ಓಟ್ ಈಸಲ ಸಿದ್ದರಾಮಯ್ಯ ಅವರಿಗೆ ಯಾಕೆ ನಾವು ಅಷ್ಟೇ ಆಗಲಿ ಅನ್ನೋ ಆಗ್ತಾರೋ ಅಷ್ಟ ಈಗ ಅವರು ಸಿದ್ದರಾಮಯ್ಯ ಅವರು ಇದ್ದಾರೆ ಅಸೆಂಬ್ಲಿನೇ ಮಾಡ್ಕೊಳ್ಳೋರು ಅವರು ಬಿ ಜೆ ಪಿಯವರು ಅಚ್ಚರಿಂದ ಒಂದು ರೂಮ್ ಮಾಡ್ಕೊಳ್ಳೋರು ಬಿ ಜೆ ಪಿಯವರು ಸಿದ್ದರಾಮಯ್ಯ ಅವರು ಇಲ್ಲದೆ 30,000 35,000 ವಿನಲ್ಲಿ ಗೆಲ್ತಾರೆ ಬಿ ಜೆ ಪಿಯವರು ನೆನಪು ಬಂದಿರು ಓಟೆಲ್ಲ ನಮಗೆ ಹಾಕ್ಬೇಕು ನಾವು ಸಿದ್ದರಾಮಯ್ಯನ ಸೋಲಿಸ್ಬೇಕು ಅಂತ ಬಂದಿರು ಸೋಲಿಸ್ಬೇಕು ನೀವು ಇರಾಗಟ್ಟು ಸೋಲ್ಸೋಕ್ಕಾಗಲ್ಲ ಅವರು ಸೋಮಣ್ಣ ಅವರೇ ಬರಲಿ ಮೋದಿ ಅವರೇ ಬರಲಿ ಸಿದ್ದರಾಮಯ್ಯನ ವರ್ಣಕ್ಷೇತ್ರದ ಸೋಲ್ಸೋರು ಯಾರು ಇಲ್ಲ ಓಟ್ ಹಾಕೋದು ಇರೋದು ಇರ್ಬೋದು ಯಾರೇ ಬಂದರೂ ಸೋಲ್ಸೋಕ್ಕಾಗಲ್ಲ ನಮ್ಮ ಸಿದ್ದರಾಮಯ್ಯ ನಮ್ಗೆ ತಂದೆ ಇದಾಗಿ ನಾವು ಅಕ್ಕಿ ಕೊಟ್ಟರ ಊಟ ಕೊಟ್ಟರ ಏನೇ ಮೋದಿ ಬಂದರೂ ಕಳಿಸ್ಕೊಡ್ತೀವಿ ಅವ್ರ ಅಪ್ಪನ ಮನೆ ಏನು ಕೊಡ್ತಾ ಇಲ್ಲ ನಮ್ಮ ಅಪ್ಪನ ಮನೆ ದುಡ್ಡೇ ಕೊಡ್ತಾ ಇರೋದು ಹೌದಾ ಎಸ್ ವರುಣಾಕ್ಷೇತ್ರ ಇಡೀ ಇವತ್ತು ಸುತ್ತಿ ವರುಣಾಕ್ಷೇತ್ರದ ಜನತೆ ಯಾರು ಪರವಾಗಿದ್ದಾರೆ ಏನು ಹೇಳ್ತಾರೆ ಈ ಬಾರಿ ಚುನಾವಣೆ ಬಗ್ಗೆ ಅಂತ ಕೇಳುವಂಥ ಪ್ರಯತ್ನ ನಮ್ಮದು ಮೊದಲಿಗೆ ಇಲ್ಲೊಬ್ಬರು ಹಿರಿಯರಿದ್ದಾರೆ ಬನ್ನಿ ಕೇಳೋಣ ಯಾರಿಗೆ ನಿಮ್ಮ ಓಟ್ ಈ ಸಲ ಸಿದ್ದರಾಮಯ್ಯ ಅವರಿಗೆ ಯಾಕೆ ನಾವು ಅಷ್ಟೇ ಆಗಲಿ ಅನ್ನೋ ಹಾಕ್ತಾರೆ ಅಷ್ಟ ಒಂದೇ ಹಾಕೋದು ಆಯ್ತು ಸಿದ್ದರಾಮಯ್ಯ ಅವರಿಗೇನೆ ಯಾಕೆ ಸಿದ್ದರಾಮಯ್ಯ ಅವರು ಅಂದರೆ ಯಾಕೆ ಇಷ್ಟ ನಿಮಗೆ ಆಗ್ಲಿಂದನೂ ಅವರೇ ನಾವು ಇದು ಮಾಡಿಕೊಡ್ತೀವಿ ಯಾಕೆ ಇಷ್ಟ ನಿಮಗೆ ನಮಗೆ ಬೇಕು ಅವರು ಬೇಕಾ ಕೆಲಸ ಚೆನ್ನಾಗಿ ಮಾಡಿದಾರ ಏನು ಕೆಲಸ ಮಾಡಿದ್ದಾರೆ ಎಲ್ಲ ಮಾಡಿದಾರೆ ಅವಾಗ ಎಲ್ಲ ಮಾಡಿದ್ದಾರೆ ಹೇಳಿ ಈ ಬಾರಿ ವರುಣಾಕ್ಷೇತ್ರ ಇಡೀ ರಾಜ್ಯದಲ್ಲೇ ಸೌಂಡ್ ಮಾಡ್ತಾ ಇದೆ ನೀವು ಯಾರ ಪರ ಸಿದ್ದರಾಮಯ್ಯ ಅವರ ಪರ ಯಾಕೆ ಹಲವು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ 5 ವರ್ಷ ಮುಖ್ಯಮಂತ್ರಿಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸುಧಾರಿತ ಆಡಳಿತ ನಡೆಸಿಕೊಟ್ಟಿದ್ದಾರೆ ಹಾಗೂ ಜನಪರ ಕಾರ್ಯಗಳು ಮಾಡಿದ್ದಾರೆ ಆದ್ದರಿಂದ ಸಿದ್ದರಾಮಯ್ಯ ಅವರಿಗೆ ನಮ್ಮ ಮತ ಮೇಡಮ್ ಬಿಜೆಪಿ ಅವರು ಸಿದ್ದರಾಮಯ್ಯನ ಹೆಂಗಾದರೂ ಸೋಲಿಸ್ತೀವಿ ಅಂತ ಸೋಮಣ್ಣ ಅವ್ರನ್ನ ತಂದು ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅದಕ್ಕೇನು ಹೇಳ್ತೀರಾ ಮೇಡಮ್ ಸೋಮಣ್ಣ ಅವರೇ ಬರಲಿ ಮೋದಿ ಅವರೇ ಬರಲಿ ಸಿದ್ದರಾಮಯ್ಯನ ವರ್ಣಕ್ಷೇತ್ರದಲ್ಲಿ ತೋರ್ಸೋದು ಯಾರೂ ಇಲ್ಲ ಮೇಡಮ್ ಯಾಕೆ ಅಂದರೆ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಅವರು ಹಲವಾರು ಭಾಗ್ಯಗಳನ್ನು ಕರುಣಿಸಿದ್ದಾರೆ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಮನಸ್ವಿನಿ ಮೈತ್ರಿ ಇನ್ನೂ ಹಲವಾರು ಭಾಗ್ಯಗಳನ್ನು ಸಿದ್ದರಾಮಯ್ಯರು ಕರುಣಿಸಿದ್ದಾರೆ ಈ 5 ವರ್ಷದಲ್ಲಿ ಯಾವುದೇ ಅವರ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸುದೀರ್ಘ ಆಡಳಿತ ನಡೆಸಿಕೊಟ್ಟಿದ್ದಾರೆ ಅದರಿಂದ ವರ್ಣಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರೇ ಗೆಲ್ತಾರೆ ಮೇಡಮ್ ಕೋಲಾರಕ್ಕೆ ಹೋದ್ರು ಅಲ್ಲೂ ಏನು ವರ್ಕೌಟ್ ಆಗಲ್ಲ ಅಂತ ಗೊತ್ತಾದ ತಕ್ಷಣ ವಾಪಸ್ ವರುಣಾಗೆ ಬಂದ್ರು ವರುಣಾನೇ ಕೈ ಹಿಡಿಯದ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರು ವರ್ಣದಿಂದಲೇ ಮುಖ್ಯಮಂತ್ರಿ ಆಗಿರೋದು ಮೇಡಮ್ ಅಲ್ಲಿ ಕೋಲಾರದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದ್ರ ಮೇಲೆ ಅವರು ಡಿಪೆಂಡ್ ಆಗಿದ್ರು ಅದರಿಂದ ಇದರಲ್ಲಿ ವರ್ಣದಲ್ಲಿ ಸುಮಾರು ಲೀಡ್ ತಗೊಂಡು ಮೇಡಮ್ ಸಿದ್ದರಾಮಯ್ಯ ಅವರೇ ವಿನ್ ಆಗ್ತಾರೆ ಮೇಡಮ್ ಈಗ ಮೋದಿ ಇಷ್ಟೊಂದು ಸಲ ತಿಂಗಳಿಗೆ 3 ಸಲ ಬರ್ತಿದಾರಲ್ಲ ವರ್ಕೌಟ್ ಆಗಲ್ಲ ಅಂತೀರಾ ಮೋದಿ ಅವರು ಪ್ರವಾಹ ಬಂದಾಗ ಆಗಲಿ ಯಾವುದೇ ಇದೇ ಆಗದೆ ಆಗಲಿ ಆಗ ಬರಲಿಲ್ಲ ಎಲೆಕ್ಷನ್ ಟೈಮಲ್ಲಿ ಬರ್ತಾ ಇದ್ದಾರೆ ಏನು ಪ್ರಯೋಜನ ಮೇಡಮ್ ಸಿದ್ದರಾಮಯ್ಯನವರು ವರ್ಣದಲ್ಲಿ ಮೇಡಮ್ 30,000 to 35,000 ವಿನ್ನಲ್ಲಿ ಗೆಲ್ತಾರೆ ಮೇಡಮ್ ಮೇಡಮ್ ಅವರು ಮೇಡಮ್ ಕೊರೋನಾ ಇದ್ದಾಗ ಮೋದಿ ಅವರು ಕೊರೋನಾ ಇದ್ದಾಗ ಎಲ್ಲ ಉಂಟ್ಕೊಂಡಿತ್ತು ಮರ್ಕರಿ ಎಲ್ಲ ಕಸ್ಕೊಂಡಿತ್ತು ಆಗ ಬರಲಿಲ್ಲ ಅವರು ಎಲ್ಲ ಉಂಟ್ಕೊಂಡಿತ್ತು ಆಗ ಬರಲಿಲ್ಲ ಈಗ ಎಲೆಕ್ಷನ್ ಅದಲ್ಲ ಓಡಿ ಓಡಿ ಬರ್ತಾರೆ ಮೋದಿ ಅವರು ನಮ್ಮ ವರ್ಣದಲ್ಲಿ ಯಾರೇ ಬಂದು ನಿಂತರು ಸಿದ್ದರಾಮಯ್ಯ ಅವರು 40,000 ಲೀಡಿಂಗ್ಲಿ 10 ಗಂಟೆಗೆ ಬಂದಿರ್ತಾರೆ ಅವರು ಗೆದ್ದಾಗಿರ್ತದ 10 ಗಂಟೆಗೆ ಗೆದ್ದಾಗಿರ್ತ ಇದಂತೂ ಪಕ್ಕಗಳು ಅವ್ರು ಗೆದ್ದು ಬಿಟ್ಟರು ಅವರು ಅವ್ರು ಹುಟ್ಟಿರೋದು ನಮ್ಮ ಇಲ್ಲಿಯ ಎಲ್ಲ ನೋಡ್ಕೊಂಡು ಎಲ್ಲಾನು ಮಾಡ್ರವ್ರು ಎಲ್ಲ ಕರ್ನಾಟಕ ಎಲ್ಲ ಪೂರ್ತಿ ಮಾಡ್ರ ಒಂದೂರಿಗೆ ಅಂತೆಲ್ಲ ಒಣಕೆ ಮಾಡಿಲ್ಲ ಅವರು ಇಡೀ ನಮ್ಮ ಕರ್ನಾಟಕ ಮಾಡ್ರ ಅವರು 5 ವರ್ಷದಲ್ಲಿ ಪ್ರತಿಯೊಂದು ಇದ್ದು ಕೊಟ್ಟರ ಅವರು ಇವ್ರು ಅಕ್ಕಿ ಕಿತ್ಕೊಂಡ್ರು ಗ್ಯಾಸ್ ಜಾಸ್ತಿ ಆಯಿತು ಎಲ್ಲನೂ ಎಲ್ಲನೂ ಇಳಿಸ್ಬಿಟ್ರು ಎಲ್ಲನೂ ಇವ್ರು ದುಡ್ಡು ಮಾಡ್ಕೋರು ನಮ್ಮ ಕ್ಯಾಂಡಿಡೇಟ್ಗಳು ಒಬ್ಬರೆಲ್ಲ ಜನಕ್ಕೆ ಯಾರೂ ಮಾಡಲಿಲ್ಲ ಅವರು ಎಲ್ಲನೂ ಮಾಡ್ರ ಈಗ ಹೆಂಗಾರು ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸ್ಬೇಕಂತ ಒಂದು ಕಡೆ BJP ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದವರೇ ಟ್ರೈ ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆಯಲ್ಲ ಯಾರೇ ಬಂದರು ನಮ್ಮ ನಾವು ಓಟ್ ಹಾಕೋದು ಬಿಗಿ ಇದ್ರ ಏನೂ ಮಾಡೋಕ್ಕಾಗಲ್ಲ ನಮ್ಮ ತಮ್ಮ ಇರೋದು ಓಟ್ ಹಾಕೋದು ಇರೋದು ಇರ್ಬೋದು
ಯಾರೇ ಬಂದರೂ ಸೋಲ್ಸೋಕ್ಕಾಗಲ್ಲ. 40,000 ಲೀಡಿಂಗ್ ನಮ್ಮ ಸಾಹೇಬರು ಹತ್ತು ಗಡಿ ಗೆದ್ದಾಗಿರ್ತಾರೆ. ಈಗ ಅಲ್ಲೆಲ್ಲೋ ಇದ್ದಿದ್ದು ವಿ ಸೋಮಣ್ಣ ಅಂತಂದು ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ. ನೀನು ಅವರಿಗೇನು ಜನ ಓಟ್ ಹಾಕಲ್ಲ ಅಂತೀರ? ಅವ್ನು ಯಾವ ನಮ್ಮೂರು ನಾ ಸೋಮಣ್ಣ, ಯಾವ ಡಿಸ್ಟಿಕ್ ನಮ್ಗೆ ಎಲ್ಲ ಬಂದ್ಬಿಟ್ರಿ ಇವತ್ತು ಗೆದ್ಬಿಟ್ರ ಆಗದ ಕೊಡಲ್ಲ ಓಟ. ಏನೇ ಇದ್ರು ಸಿದ್ದರಾಮಯ್ಯನೇ ಗೆಲ್ಲೋದು. 35,000 ಲೀಡಿಂಗ್ ಪಕ್ಕ ಜನಿಸ್ತೀವಿ. ನಾವು ಗಾರ 10 ಸಿದ್ದರಾಮಯ್ಯ ಓಟ್ ಹಾಕೋದು. 10 ರೂಪಾಯಿ ಕಳಕಿಲ್ಲ ಅವ್ರ ಹತ್ರ. ನಮ್ಮ ಸಿದ್ದರಾಮಯ್ಯ ನಮ್ಗೆ ತಂದೆ ಇದಾಗಿ ನಾವು ಅಕ್ಕಿ ಕೊಟ್ಟರ ಊಟ ಕೊಟ್ಟರ ಏನೇ ಮೋದಿ ಬಂದರು ಕಳಿಸ್ಬಿಡ್ತೀವಿ. ಮಾಡ್ತೀವಿ ಒತ್ತು ಮುಚ್ಚಿ 12 ಗಂಟೆಗೆ ಮೋದಿ ಬಂದರು ನೋಡಲ್ಲ ಮಾತಾಡ್ಸಲ್ಲ. ಏನು ಪ್ರಯತ್ನ ಬರೋಡು ಏನು ಮಾಡಿದನು? ಗ್ಯಾಸ್ ಗ್ಯಾಸ್ ಕಮ್ಮಿ ಎಷ್ಟು ಮೇಡಮ್? 650 ರೂಪಾಯಿ ಈಗ 1,080. ಬಡವ್ ಏನು ಮಾಡಿದ್ನು? ಏನು ಮಾಡಿದ ಮೇಡಮ್? ಏನು ಮಾಡಿಲ್ಲ ಅನ್ನ. ಅವನಂತ ಕಳ್ಳ ಯಾರು ವಿಧಿಸ್ತಾರೆ? ಯಾರು ಇಲ್ಲ. ಹ್ಞೂ, ಏನು ಬಡವ್ ಏನು ಮಾಡಿದನು? ನಮ್ಗೆ ಕೂಲಿ ಮಾಡ್ತೀವಿ, ನಮ್ಗೆ ಏನು ಕೊಟ್ಟಿದ್ನು? ಈಗ ತಿಂಗಳಿಗೆ 3 ಸಲ ಬಂದು ಹೋಗ್ತಿದಾರಲ್ಲ ಮೋದಿ, ವರ್ಣಕ್ಷೇತ್ರ ಜನರಿಗೆ ಏನು ವರ್ಕೌಟ್ ಆಗಲ್ಲ ಅಂತ? ಏನು ವರ್ಕೌಟ್ ಆಗಲ್ಲ, ಸುಮ್ಮನೆ ವೇಸ್ಟ್. ಸೋಮಣ್ಣ ಯಾರೇ ಬಂದರೂ ಸಿದ್ದರಾಮಯ್ಯ ಗೆಲ್ಲಿಸ್ತೀವಿ. ಆಮೇಲೆ ಭರತ್ಸಿಂಗ್ ನಿಲ್ಸಿದ್ರ ಭರತ್ಸಿಂಗ್ರ ಇಲ್ಲಿಗ ಗೆಲ್ಲಕ್ಕಾಗಲ್ಲ. ಅವ್ನು ಯಾವತ್ತು ಇಷ್ಟು ಗೆದ್ದಿದ್ದ, ಇವತ್ತು ಬಂದ್ಬಿಟ್ರೆ ಕೊಟ್ಬಿಟ್ರ ಓಟ್ ಅವ್ರಿಗೆ ಸಿದ್ದರಾಮಯ್ಯನಿಗೆ ಹಾಕೋದು ನಾವು. ಸೋಮಣ್ಣ ಅವರು ವಸತಿ ಸಚಿವರಾಗಿದ್ರಲ್ಲ ಮೇಡಮ್, 5 ವರ್ಷದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ 15 ಲಕ್ಷ ಮನೆಗಳನ್ನ ಈ ಕಡೆ ಕೊಟ್ಟಿದ್ರು. ಯಾಕೇಳಿ ಬಡವರೇ ಆಗಲಿ ಯಾರೇ ಆಗಲಿ ಎಲ್ಲ ಇವರು ವಸತಿ ಸಚಿವರು ಆದಮೇಲೆ ಒಂದು ಮನೆ ಬಂದಿದೆ ಮೇಡಮ್. ಇವಾಗ ಯಾವುದೋ ಎಲೆಕ್ಷನ್ ಬಂತು ಅಂದ್ಬಿಟ್ಟು 1-2 ಮನೆ ಬಂದಿದೆ. ಅದಾಗತ್ತೆ ಮೇಡಮ್? ಹಾಂ, ಸಿದ್ದರಾಮಯ್ಯ ಅವ್ರು ಬಿಟ್ಟರೆ ಮೇಡಮ್ ವರ್ಣ ಕ್ಷೇತ್ರದಲ್ಲಿ ಯಾರೇ ಬಂದು ನಿಂತ್ಕೊಂಡ್ರೆ ಮೇಡಮ್ ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸೋರು ಯಾರೂ ಆಗಲ್ಲ ಮೇಡಮ್. ಹೌದು, ಅಂಥ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಯಾರೇ ಹೇಳಿ, ಎಷ್ಟು ಹುಡುಗನೇ ಆಗಲಿ, ಯಾರ ತಾತಾನೇ ಆಗಲಿ, ಯಾರ ವಯಸ್ಸಾದವ್ರೇ ಕೇಳಿ, ಮಾತು ಎತ್ತರೆ ಸಿದ್ದರಾಮಯ್ಯನವರು ಅಂತಾರೆ. ಆದ್ದರಿಂದ ಸಿದ್ದರಾಮಯ್ಯನವರು ಮೇಡಮ್ ಅಭಿವೃದ್ಧಿ ಕಾರ್ಯದಲ್ಲಿ ಅಭಿವೃದ್ಧಿ ಹರಿಕಾರ ಅಂತ ಹೆಸರು ಮೇರೆ ತಗೊಂಡಿದ್ದಾರೆ. ಆಮೇಲೆ ಯಾವುದು ಇನ್ನೂ ಹಲವಾರು ಭಾಗ್ಯಗಳನ್ನು ಬೇರೆ ಕರುಣಿಸಿದ್ದಾರೆ. ಆದ್ದರಿಂದ ವರ್ಣ ಕ್ಷೇತ್ರದಲ್ಲಿ ಮೇಡಮ್ ಸಿದ್ದರಾಮಯ್ಯ ಅವರೇ BJP ಅವರು ನೆನಪು ಬಂದಿರು, ಓಟೆಲ್ಲ ನಮಗೆ ಹಾಕ್ಬೇಕು, ನಾವು ಸಿದ್ದರಾಮಯ್ಯನ ಸೋಲಿಸ್ಬೇಕು ಅಂತ ಬಂದಿರು. ಸೋಲಿಸ್ಬೇಕು, ನೀವು ಇರಗಟ್ಟು ಸೋಲ್ಸೋಕ್ಕಾಗಲ್ಲ. ಅವರು ಈ ಹುಲಿ ವರ್ಣ ಒಬ್ಬಳಿದ ಹುಲಿ ಹುಲಿ ಸೋಲ್ಸೋಕ್ಕಾದ್ದ ಇಲಿ ಬಂದು ವರ್ಣ ಒಬ್ಬಳಿ ಸೋಲ್ಸೋಕ್ಕಾದ್ದ. ಅವರೇ ಮುಖ್ಯಮಂತ್ರಿ ಆಗೋದು, ಅವರೇ ಗೆಲ್ಲೋದು. ಎಲ್ಲ ಊರಿಗೆ ಏನಕ್ಕೆ ಆಕ್ರಮ ಏನು ಮಾಡಬೇಕು ಎಲ್ಲನೂ ಮಾಡೋರು ಊರಿಗೆ. BJP ಅವರು ಎಲ್ಲ ಬರೀ ಮೋಸ ಇದು ಮಾಡ್ತೀನಿ ಅದು ಮಾಡ್ತೀನಿ ಏನು ಮಾಡ್ತೀನಿ, ಬರೀ BJP ಅವ್ರದ್ದೆಲ್ಲ ಮೋಸ. ನೆನ್ನೆ ಮೋಸ ಮಾಡಿದ್ರು ಅವರು, ನೆನ್ನೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಏನು ಮಾಡಲಿ ಎಲ್ಲ ಎತ್ಬಿಟ್ರು ಕಿತ್ಕೊಂಡು, ಏನು ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಅಲ್ಲ, ಸಿದ್ದರಾಮಯ್ಯ ಅವರು ವರ್ಣಕ್ಷೇತ್ರ ಅಂದರೆ ಸಿದ್ದರಾಮಯ್ಯ ಅಂದರೆ ವರ್ಣಕ್ಷೇತ್ರ ಅನ್ನೋ ರೀತಿ ಇದ್ದಾಗ BJP ಅವರು ಅಲ್ಲೆಲ್ಲಿಂದನೋ ಸೋಮಣ್ಣ ಅವ್ರನ್ನ ತಂದು ನಿಲ್ಲಿಸ್ತಾ ಇದ್ದಾರೆ. ಏನು ಯೋಚನೆ ಮಾಡಿರ್ಬೋದು ಅವರು ಅಂತ? ಏನು ಮಾಡೋಕ್ಕಾಗಲ್ಲ ಅವ್ರ ಮುಂದೆ. ಜನಗಳ್ದ ಅಭಿವೃದ್ಧಿ ಮಾಡೋರು ಅವರು, ಅಕ್ಕಿ ತಂದರು 1 ರೂಪಾಯಿನ ಅಕ್ಕಿ ತಗೊಂಬಂದ್ರು ಅವರು. ಇವ್ರೇನಾರು ಮಾಡಿದಾರ BJP ಸರ್ಕಾರದವರು? ಗ್ಯಾಸ 300-400 ರೂಪಾಯಿ ಮಾಡ್ಕೊ ಹೋಯ್ತವ್ರ ಬಡವ್ರು ಗೈಕಂದ್ ಏನ ಮಾಡೋದು ಇಲ್ಲಿ ನೋಡಿ. ನಮ್ಮ ಕರ್ಣಿ ತಕ್ಕ ಹೋಯ್ತಾ ಇರೋದು ಈಗ ಕೆಲಸಕ್ಕೆ. ಅವೇನು ಮಾಡೋಕ್ಕಾಯ್ತು ಇವತ್ತು? ಅವ ಗೆದ್ಕೊಟ್ಟೋಯ್ತಾನ? ನಾಳೆ ನೋಡೋರು ಯಾರು? ನಮ್ಮ ಯಾರು ನೋಡಲ್ಲ. ನಮ್ಮ ಅನ್ನ ನಾವು ಉಣ್ಬೇಕು ಗೈಕಂದು. ನಮ್ಮಿಂದ ಅವರು ಮೇಡಮ್. ಈಗ ಸೋಮಣ್ಣ ಅವರು ಇಲ್ಲಿ ಬಂದಿದ್ದಾರಲ್ಲ, ಅಲ್ಲಿ ಗೋವಿಂದರಾಜಂಗ್ಲ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅವ್ರಿಗೆ? ಅದೇ ಪ್ರಬಲ ಲಿಂಗಾಯತ ನಾಯಕರನ್ನ ವರ್ಣದಲ್ಲಿ ನಿಲ್ಲಿಸಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಟಫ್ ಫೈಟ್ ಕೊಡ್ಬೋದು ಅನ್ನೋ ಕ್ಯಾಲ್ಕುಲೇಷನ್ ಅವ್ರದ್ದು. ಮೇಡಮ್, ಅವರು ಅವ್ರಿಗೆ ಅಲ್ಲಿ ಗೋವಿಂದರಾಜಂಗ್ಲ ಟಿಕೆಟ್ ಕೊಟ್ಟ ಇಲ್ಲಿ ಬಂದ್ರೆ ಇವಾಗ ಹೊಸಮುಖ ಹೆಂಗೆ ಓಟ್ ಹಾಕ್ತಾರೆ ಮೇಡಮ್ ಜನ? ಅವ್ರ ಜಾತಿ ಅದ್ರ ಮೇಲೆ ಕೊಟ್ಟಿದ್ರೆ ಮೇಡಮ್, ಆದ್ರೆ ಸಾಹೇಬರು ಒಂದೇ ಜಾತಿ ಸೀಮಿತ ಅಲ್ಲ, ಎಲ್ಲ ವರ್ಗಕ್ಕೂ ಮಾಡ್ತಾರ ಸಿದ್ದರಾಮಯ್ಯ ಅವರು. ಮುಖ್ಯಮಂತ್ರಿ ಆಗಿರೋ ಅವರು 5 ವರ್ಷ ಆಡಳಿತ ಮಾಡಾರ, ಒಂದು ಕಪ್ಪು ಚುಕ್ಕೆ ಇಲ್ಲ. ಇವರು BJP ಸರ್ಕಾರದಲ್ಲಿ ಮೂರು ಜನ CM ಯಡಿಯೂರಪ್ಪ ಆದರು, ಪುನಃ ಈಗ ಲಾಸ್ಟಲ್ಲಿ ಬೊಮ್ಮಾಯಿ ಆಗಿದ್ದಾರೆ. ಮೊದಲು 2008 ಆಗಿದಾಗಲೂ 3 ಜನ ಆದರು, ಸದಾನಂದ ಗೌಡ ಆಗಿದ, ಪುನಃ ಯಡಿಯೂರಪ್ಪನವ್ರು ಆಗಿದ್ದರು, ಜಗದೀಶ್ ಶೆಟ್ಟರ್ ಆಗಿದ್ದರು. ನಮ್ಮ ಸಿದ್ದರಾಮಯ್ಯ ಅವರು ಅರಸು ಬಿಟ್ರೆ ನೆಕ್ಸ್ಟ್ ಸಿದ್ದರಾಮಯ್ಯ ಅವರು 5 ವರ್ಷ ಕರೆಕ್ಟಾಗಿ ಆಡಳಿತ ಮಾಡೋ ಸಿದ್ದರಾಮಯ್ಯ ಅವರೇ. ವಿ ಸೋಮಣ್ಣವರು ಇವಾಗ ಬಂದು ಓಟ್ ಹಾಕಂದು ಯಾರು ಹಾಕ್ತಾರೆ ಮೇಡಮ್ ಜನ? ಈಗ ಅವ್ರು ಬಂದು ನಿಮ್ಮ ಮುಂದೆ ನಿಂತ್ಕೊಂಡು ಓಟ್ ಹಾಕಿ ಅಂತ ಕೇಳಿದ್ರೆ ಏನು ಹೇಳ್ತೀರ ಸೋಮಣ್ಣಂಗೆ? ನಾವು ಕಾಂಗ್ರೆಸ್ ಹಾಕ್ತೀವಿ ಅಂತ ಹೇಳ್ತೀವಿ ಮೇಡಮ್. ನಾವು ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರಿಗೆ ಹಾಕ್ತೀವಿ ಅಂತ ಹೇಳ್ತೀವಿ, ಕಾಂಗ್ರೆಸ್ಗೆ ಹಾಕೋ ನಾವು.
ಕೊಡಲಿಲ್ಲ, ಸಹಯಾಪುರ್ಗ ಕೋಲಾರಕ್ಕೆ ಹೋಗಿದ್ರು, ಅಲ್ಲಿ ಬಂದರು ಇಲ್ಲಿ ಬಂದರು ಅಂತಲ್ಲ. ಇವಾಗ ಕಾಂಗ್ರೆಸ್ ಬಿಜೆಪಿಲಿ ಎರಡೆರಡು ಎರಡೆರಡು ತರ ನಿಲ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ಸಲ್ಲಿ ಕೊಟ್ಟಿದ್ದಾರೆ ಯಾರಿಗಾರ. ಈಗ ಸಿದ್ದರಾಮಯ್ಯ ಅವರು ಬಾದಾಮಿಗೆ ಹೋದಾಗ ಹೊಸ ಮುಖಾನೆ ಅಲ್ಲೋಗಿ ಗೆದ್ದು ಬಂದ್ರಲ್ಲ, ಸೋಮಣ್ಣನು ಗೆಲ್ಬೋದೇನೋ ಇಲ್ಲಿ? ಆಗಲ್ಲ ಮೇಡಮ್, ಈಗ ಸಿದ್ದರಾಮಯ್ಯ ಹೇಳಿದ್ರೆ ಇವ್ರು ಕೆಲಸ ಮಾಡಲ್ಲ ಇವರು ನೀವೆಂದ್ರಲ್ಲ, ಇವಾಗ ಲಿಂಗಾಯಿದ್ರು ಮತ ಜಾಸ್ತಿ ಅದ, ಅದರಿಂದ ಇಲ್ಲಿ ಬಂದ್ರ. ಸಾಹೇಬರು ಅಲ್ಲಿ ಚಾಮುಂಡೇಶ್ವರಲ್ಲಿ ಪಾಪ ಸೋತರು, ಬಾದಾಮಿಲಿ ಗೆದ್ರು, ಅವ್ರು 5 ವರ್ಷ ಆಡಳಿತ ಮಾಡೋ ಒಂದು ಕಪ್ಚಿ ಕೇಳ. ಈಗ ಅವ್ರ ಪಕ್ಷದಲ್ಲಿ ಇಬ್ಬಿಬ್ರು ಯಾಕೆ ಮಾಡಿ ಟಿಕೆಟ್ ಕೊಡಿದ್ರೆ? ಈಗ ವರುಣ ಕ್ಷೇತ್ರದಲ್ಲಿರೋ ಲಿಂಗಾಯತರು ಸೋಮಣ್ಣಂಗೆ ಓಟ್ ಹಾಕಲ್ಲ ಅಂತೀರಾ ಮೇಡಮ್? ಆಗ್ತಾರ ಸ್ವಲ್ಪ, ಎಲ್ಲ ಆಗ್ತಾರ ಅಂತೇಳಲ್ಲ, ಸ್ವಲ್ಪ ಜನ ಆಗ್ತಾರೆ ಸ್ವಲ್ಪ ಆಗಲ್ಲ ಮೇಡಮ್. ಅಲ್ಲಿ ಈಗ ಯಾಕೆ ಮಾಡ ಅವ್ರಿಗೆ ಇಬ್ಬಿಬ್ರು ಟಿಕೆಟ್ ಕೊಡೋದು? ನಮ್ಮ ಕಾಂಗ್ರೆಸ್ಸಲ್ಲಿ ಯಾರ್ಯಾರು ಒಬ್ಬರು ತಾನೇ ಒಂದೊಂದು ಟಿಕೆಟ್ ಕೊಡಿರೋದು? ಎರಡು ಟಿಕೆಟ್ ಕೊಡಿದಾರ ಅಲ್ಲಿ ಗೋವಿಂದರಾಜ ಪದ್ಮನಾಭನಗರದಲ್ಲಿ ಅಶೋಕ್ ಅವರು ಕನಕಪುರ, ಇಲ್ಲಿ ಸೋಮಣ್ಣಂಗ ವರ್ಣ ಚಾಮರಾಜನಗರ 7 ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ಸಲ್ಲಿ ಹಂಗೆ ಟಿಕೆಟ್ ಎರಡೆರಡು ಕೊಟ್ಟಿದ್ರು ಮೇಡಮ್ ಒಂದೊಂದು ತಾನೇ ಎಲ್ರಿಗೂ. ಈಗ ನಮ್ಮ ಮೊದಲು ಯತೀಂದ್ರ ಅವರು ಇದ್ದರು. ಯಾಕೆ ಸಿದ್ದರಾಮಯ್ಯ ಅವರಿಗೆ ಹೋಸಲ ಎರಡು ಕೊಟ್ಟಿದ್ರಲ್ಲ ಮೇಡಮ್? ಇವಾಗ ಹೇಳ್ತಾರದು ಹೋಸಲೆಲ್ಲ, ಇವಾಗ ಹೇಳ್ತಾರಲ್ಲ ನಾವು ಹೋಸಲೆಲ್ಲ ಇವಾಗ ಹೇಳ್ತಾರದು. ಯತೀಂದ್ರ ಅವರು MLA ಆಗಿದ್ರು 5 ವರ್ಷ, ಒಳ್ಳೆ ಕೆಲಸ ಕಾರ್ಯ ಮಾಡಿದರೆ ಎಲ್ರಿಗೂ ಸ್ಪಂದಿಸಿದಾರೆ. ಈಗ ಅದರಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಮೇಡಮ್. ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಆಲ್ಮೋಸ್ಟು ಸಿದ್ದರಾಮಯ್ಯನವರೇ ಗೆಲ್ಲೋದು, ಅದರಲ್ಲಿ ಏನು ಅಭ್ಯಂತರ ಏನೂ ಇಲ್ಲ. ಏನಪ್ಪ ಅಂದ್ರೆ ಯಡಿಯೂರಪ್ಪ ಅವ್ರ ಮಗ ಏನಾದ್ರು ಇಲ್ಲಿಗೆ ಬಂದುಬಿಟ್ಟಿದ್ರೆ ಇವೇ ಫೈಟ್ ಇರೋದು, ಟಫ್ ಇರೋದು. ವಿಜಯೇಂದ್ರ ಅವ್ರು ಬಂದಿದ್ರೆ ಟಫ್ ಫೈಟ್ ಇರೋದು ಅಂತ ಹೇಳ್ತೀರಾ? ಬಂದ್ಬಿಟ್ಟಿದ್ರೆ ಮೇಡಮ್ ವರ್ಣಕ್ಷೇತ್ರದ ಒಂದು ಸ್ವಲ್ಪ ಲಿಂಗಾಯತರು ಅವರು ಒಂದು ಸ್ವಲ್ಪ ಕಷ್ಟ ಆಗೋದು, ಅದರಿಂದ ಪಾಪ ಅವರು ಈಗ ಅಲ್ಲ. ಯಡಿಯೂರಪ್ಪನವರು ಸಿದ್ದರಾಮಯ್ಯ ಅವರೆಲ್ಲ ಎಷ್ಟೇ ರಾಜಕೀಯವಾಗಿ ಅಪೋಸಿಟ್ ಅಲ್ಲಿ ಇದ್ರು ಒಂಥರ ಸ್ನೇಹಿತರೆ. ಯಡಿಯೂರಪ್ಪನವ್ರು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೋಸ್ಕರನೇ ಮಗನ್ ನಿಲ್ಲಿಸ್ಲಿಲ್ವಾ ಅಂತ? ಯಾಕಂದ್ರೆ ಅವರು ಮೇಡಮ್ ಫುಲ್ ದೋಸ್ತು ಯಡಿಯೂರಪ್ಪರು, ಸಿದ್ದರಾಮಯ್ಯ ಫುಲ್ ದೋಸ್ತು. ಯಾಕ ಮಗನ್ನೇ ಹಾಕ್ಬಿಟ್ಟಿದ್ರೆ ಯಡಿಯೂರಪ್ಪರು ಇಲ್ಲಿ ಸಿದ್ದರಾಮಯ್ಯನ ಸೋಲ ಅಂದ್ರೆ ಸೋಲ ಅಂತರದಲ್ಲಿ ಏನೂ ಇಲ್ಲ, ಗೆಲ್ಲೋರು. ಏನಪ್ಪ ಫೈಟ್ ಇರೋದು ಏನು ಅಂತಂತರದಲ್ಲಿ ಗೆಲ್ಲೋರು. ಯಾಕಂದ್ರಪ್ಪ ಜನ ಈಗ ಉಲ್ಟಾ ಬಿಡೋರು, ಹೇಳಕ್ಕಾಯ್ತಿರ್ಲಿಲ್ಲ ಎಲ್ಲ ಹಣದ ಅಂಬೋ ಎಲ್ಲ ಚೆಲ್ಲಿದಾಗ ಸಿದ್ದರಾಮಯ್ಯವ್ರಿಗೆ ಇನ್ನೂ ಕಷ್ಟ ಆಗೋದು. ಏನಪ್ಪ ಅಂದ್ರೆ ಸೋಮಣ್ಣ ಅವ್ರು ನಿಂತಿರೋ ಕಾರಣದಿಂದ ಸಿದ್ದರಾಮಯ್ಯವ್ರು ಗೆಲ್ಬೋದು, ಈಸಿಯಾಗಿ ಗೆಲ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯ ಸೋಮಣ್ಣವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಗೆಲ್ಲಕ್ಕಂತೂ ಆಗಲ್ಲ, ಚಾಮರಾಜನಗರದಲ್ಲೂ ಗೆಲ್ಲಕ್ಕಂತೂ ಆಗಲ್ಲ. ಏನಪ್ಪ ಅಂದ್ರೆ ಇವರು ಯಡಿಯೂರಪ್ಪನ ಮಗ ಏನಾದ್ರು ನಿಂತುಬಿಟ್ರೆ ಇನ್ನೂ ಟಪ್ಪಾಗಿರೋದು. ಆ ಕಾಣದಿಂದ ಅವರು ಇಲ್ಲಿ ಗೆಲ್ಲಲೇಬೇಕಲ್ಲ ಸಿದ್ದರಾಮಯ್ಯನ ಕಾರಣಕ್ಕೋಸ್ಕರ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ರು ಮೇಡಮ್. ಯಾಕಂದ್ರೆ ಇನ್ನು ಸೋಮಣ್ಣವ್ರು ಯಾವುದೇ ಕಾರಣಕ್ಕೂ ವರ್ಣಕ್ಷೇತ್ರದಲ್ಲೂ ಗೆಲ್ಲಲ್ಲ, ಚಾಮರಾಜನಗರದಲ್ಲೂ ಗೆಲ್ಲಲ್ಲ. ಬೈ ಚಾನ್ಸ್ ಅವ್ರು ಯಾವುದೇ ಕಾರಣಕ್ಕೂ ಗೆಲ್ಲೋದು ಇಲ್ಲ ಅವರು. ಆದರೆ ನಮ್ಮ ಆಗ್ತಿರೋದು ಓಟು ಸಿದ್ದರಾಮಯ್ಯ ಅವ್ರು ಬಿಟ್ಟರೆ ಯಾರಿಗೂ ಹಾಕಲ್ಲ ನಮ್ಮ ಕ್ಷೇತ್ರದಲ್ಲಿ. ಅವರು ನಮಗೆ ನಾವು ಏನು ಕೇಳ್ಬೇಕಾದ್ರು ಉದ್ಯಾಗ ಕೇಳ್ಬೋದು, ನಮ್ಮ ಪಕ್ಕದ ಊರವರು ನಾವು ಏನು ಕಷ್ಟ ಆದರೂ ಕೇಳ್ಬೋದು. ಬೇರೆಯವರು ಯಾರೋ ಬಂದು ನಿಂತ್ಕೊಂಡ್ರು ಅಂದ್ಬಿಟ್ಟು ಓಟ್ ಹಾಕ್ಬಿಟ್ರೆ ಅವರು ಇವತ್ತು ಗೆದ್ಕೋತಿದ್ರೆ ಬೇರೆ ಹೋಯ್ತಾರೆ, ಅವ್ರು ಕೇಳೋಕ್ಕಾಗುತ್ತೆ ನಾವು. ಅದಕ್ಕಾಗಿ ನಾವು ಕಾಂಗ್ರೆಸ್ಸೇ ಹಾಕೋದು. ಸಿದ್ದರಾಮಯ್ಯ ಅವ್ರಿಗೆ ಮೇಡಮ್, ನಮ್ಗೆ ಅನುಕೂಲತೆ ಮಾಡಿಕೊಟ್ಟವ್ರ, ಅಭಿವೃದ್ಧಿ ಮಾಡಿಕೊಟ್ಟವ್ರ. 5 ವರ್ಷ ಇಲ್ಲಿರ್ಲೇ ಇಲ್ಲ ಸಿದ್ದರಾಮಯ್ಯ. ಯಾಕಂದ್ರೆ ಅವ್ರು ಮಾಡಿದ್ರಲ್ಲ ಮೇಡಮ್, ಅವ್ರ ಮಗ ಮಾಡಿದ್ದಾರೆ ಅವರೇ ಮೇಡಮ್. ನಮ್ಗೆ ಅವ್ರು ಮಾಡಿದ್ರು ಒಂದೇ, ಇವ್ರು ಮಾಡಿದ್ರು ಒಂದೇ. ಒಂದ್ಸಲ ಸೋಮಣ್ಣವ್ರಿಗೆ ಕೊಟ್ಟು ನೋಡಿ. ಏನು ಮೇಡಮ್, ನಮ್ಗೇನು ಮಾಡೇ ಅಲ್ವಲ್ಲ ಮೇಡಮ್ ಅವರು. ಇಲ್ಲ ಮೇಡಮ್, ಅವ್ರು ಏನ್ ಮಾಡಿದ್ರು ನಾವು ಮಾಡಕ್ ಹೋಗಲ್ಲ. ಸೋಮಣ್ಣವರು ಬಂದು ಕಾಂಗ್ರೆಸ್ ಇದ್ರು, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಈಗ ಸೋಮಣ್ಣಗೆ ಹಾಕಲ್ಲ ಓಟ, ಅವ್ನು ಯಾವ ಕೆಲಸನೂ ಮಾಡಿಲ್ಲ. BJP ಅವ್ರು ಯಾವ ಕೆಲಸನೂ ಮಾಡಿಲ್ಲ, ಸೀಮೆಣ್ಣೆ ಇಲ್ಲ ಪಕ್ಷ ಬಂತವಿಂದ, ಇದಿಲ್ಲ ಸಕ್ಕರೆ ಇಲ್ಲ. ಈಗ 6 KG ಅಕ್ಕಿ ಬಂದರು, ಯಾವುದೋ BJP ಪಕ್ಷ. ಅದ್ರಲ್ಲಿ ಏನು ಬರ್ತದೆ ನಮಗೆ? ಎಲ್ಲ ಮೋರಿ ರೋಡು ಒಬ್ಬಗಳು ಎಲ್ಲ ಮಾಡಿದ್ದಾರೆ. ಈಗ ವರುಣ ಕ್ಷೇತ್ರಕ್ಕೆ ಈಗ ಎಲ್ಲ ಕಡೆ ಮೋದಿ ಅವ್ರು ಬರ್ತಿದ್ದಾರೆ, ವರುಣ ಕ್ಷೇತ್ರಕ್ಕೆ ಬಂದರೆ ಓಟ್ ಹಾಕಲ್ವ BJP? ಹಾಕಲ್ಲ. ಯಾವ ಮೋದಿ ಅವರೆಲ್ಲ ಇವರು ಬಂದರೂ ಹಾಕಲ್ಲ, ನೇರಳೆ ಅಧಿಕಾರಿ ಬಂದರೂ ಹಾಕಲ್ಲ. ಮಾಡಿರೋರು ಸಿದ್ದರಾಮಯ್ಯವರು ಮಗ ಮಾಡಿರೋರು, ಯಾವ ಸೇವೆ ಮಾಡಿದ್ರು ಅವ್ರು ಗೆದ್ದು ಮುಖ್ಯಮಂತ್ರಿ ಆದರೂ ಹಾಕಲ್ಲ ನಾವು ಸೇವೆ ಮಾಡೋದಿಲ್ಲ. ಹತ್ತು ಸಲ ರೋಡ್ ಶೋ ಮಾಡಿದ್ರು ಗೆಲ್ಲಕ್ಕೆ ಆಗಲ್ಲ ಮೇಡಮ್. ಅವ್ರು ಇಲ್ಲಿ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಮೋದಿ ಫ್ಯಾನ್ಸ್ ಇಲ್ವಾ? ಮೋದಿ ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ ಮೇಡಮ್ ಅವರೇ? ಮೋದಿ ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ? ಅವರು ಯಾರು ದುಡ್ಡ ಈ ಖಾತಾಗಾರ ದುಡ್ಡು ಕೊಡೋರು ಹೇಳಿ? ನಮ್ಮ ದುಡ್ಡು ಹೇಳಿ
ಇಲ್ಲಿಂದ ಹೋಗೋ ದುಡ್ಡು ಅವ್ರು ಕೊಡ್ತಾ ಇರೋದು ಇಲ್ವಾ? ಅವ್ರ ಅಪ್ಪನ ಮನೆ ಏನು ಕೊಡ್ತಾ ಇಲ್ಲ, ನಮ್ಮ ಅಪ್ಪನ ಮನೆ ದುಡ್ಡೇ ಕೊಡ್ತಾ ಇರೋದು ಅವ್ರು. ಹೌದಾ? ಇವರು ಹೊಸಿ ಜಾಸ್ತಿ ಆಗಿಲ್ಲ, ಒಂದೊಂದು ವಾರಕ್ಕೆ 100 ರೂಪಾಯಿ 100 ರೂಪಾಯಿ ಜಾಸ್ತಿ ಆಗಿರುತ್ತೆ. ನಮ್ಮ ತಮ್ಮ 1,000 ರೂಪಾಯಿ ಕಿತ್ತು 10 ರೂಪಾಯಿ ಕೊಡಕ್ಕೆ ಅವನೇ ಆಗ್ಬೇಕಾ? ನಮ್ಮ ತಮ್ಮ ಒಂದು ವರ್ಷಕ್ಕೆ ಮೇಡಮ್ ಇಲ್ಲ ಅಂದ್ರೂ 40-50,000 ರೂಪಾಯಿ ಅಷ್ಟು ಕಿತ್ಕೋತಾರೆ. ಒಂದು 10,000 ಕೊಡ್ತಾರೆ, ಅಲ್ಲಿಗೆ ಲಾಭ ಅವ್ರಿಗೆ 40,000. ಸುಮ್ಮನೆ ಮೋದಿ 2,000 ಹಾಕ್ತಾನೆ ಬರೀ ಭ್ರಮೆ. ಸಿದ್ದರಾಮಯ್ಯನ ಬಿಟ್ಟರೆ ಇಲ್ಲಿ ಯಾರು ಗೆಲ್ಲಕ್ಕಾಗಲ್ಲ ಮೇಡಮ್. ಅವ್ರು ಅಷ್ಟೊಂದು ಪ್ರಗತಿಪರ ಕೆಲಸಗಳು ಮಾಡಿದ್ದಾರೆ. ಆಮೇಲೆ ಒಂದು ವರ್ಣ ನಾಲೆದು ಗಿರಿಬೆಟ್ಟದ ಕೆರೆ ಅದೊಂದು ಮಾಡಿದ್ದಾರೆ. ಇವತ್ತಿನ ದಿನದಲ್ಲಿ ಜನ ಅನ್ನ ತಿಂತಾ ಇದ್ದಾರೆ. ಅದೊಂದಕ್ಕೆ ಜನ ಇದು ಮಾಡ್ತಾರೆ ಮೇಡಮ್ ಅವರೇ. ಅದು ಯಾವ ಧೈರ್ಯದ ಮೇಲೆ ಒಂದು ಚೂರು ವರ್ಣಕ್ ಸಂಬಂಧ ಇಲ್ಲದೆ ಇರೋ ಈ ಸೋಮಣ್ಣ ಅವ್ರನ್ನ ತಂದು ಇಲ್ಲಿ ನಿಲ್ಲಿಸ್ತಾ ಇದಾರೆ ಅಂತ? ಅದೇ ಮೇಡಮ್ ಅವರೇ, ಅವ್ರನ್ನ ಅರ್ಕೆ ಕುರಿ ಮಾಡ್ತಾ ಇದಾರೆ. ಈಗ ಮೇಡಮ್ ಅವರೇ, ಸಿದ್ದರಾಮಯ್ಯನ ಮೇಲೆ ತುಂಬಾ ಕಣ್ಣಿದೆ, ಅದರಿಂದನೇ ವೋಟ್ನ ಡಿವೈಡ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಈ ತರ ಕರ್ಕೊಂಡು ಇದು ಮಾಡ್ತಾ ಇದಾರೆ. ಸೋಮಣ್ಣ ಅವರು ಇಲ್ಲಿ ಮೇಡಮ್ ಅವರೇ ಏನಂದ್ರೆ ಏನು ಬರಲ್ಲ. ಸುಮ್ಮನೆ ಯಾರು ಈಗ ನಾವು ಹೊರಗಡೆ ಹೋಗಿ ಏನಾದ್ರು ಮಾಡೋಕ್ಕಾಗ್ತ ಮೇಡಮ್ ಅವರೇ? ಇಲ್ಲೇ ಅವರು ಸ್ಥಳೀಯವರೇ ಮಾಡಬೇಕು ಅಲ್ವಾ? ಈಗ ಸಿದ್ದರಾಮಯ್ಯನವರಲ್ಲೇ ಅವರ ಪಿ ಎ ಕುಮಾರ ಅಂತ ಇದ್ದಾರೆ, ಒಬ್ರಿಗೆ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಹಾಸ್ಪಿಟ್ಲ್ ಹೋಗೋದಲ್ಲೂ ಅಷ್ಟೇ, ಇವ್ರು ಬರೋಕ್ಕೂ ಮುಂಚೆ ಅವ್ರು ಬರ್ತಾರೆ. ನಮ್ಗೆ ಹಿಂಗಾಯ್ತು ಕಣ ಅನ್ನೋಕ್ಕೆ ಮುಂಚೆನೇ ಅವರೇ ಹಾಸ್ಪಿಟ್ಲಿಗೆ ಬಂದಿರ್ತಾರೆ, ಅದು ಮುಖ್ಯ. ಸೋಮಣ್ಣ ಓಡ್ಬರ್ತಾನ, ಅವ್ರು ಬರ್ತಾರೆ, ಅವ್ರ ಖಾತೆ ತೀರ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಮೇಡಮ್ ಅವ್ರು ನಮ್ಗೆ ಹೆಂಗೆ ಅಂತ, ಸಿದ್ದರಾಮಯ್ಯ ಅವ್ರ ಮನೆ ನಮ್ಮ ಮನೆ ಇದ್ದಂಗೆ, ನೆಟ್ಗೆ ಹೋಗ್ಬೋದು ನೆಟ್ಗೆ ಬರ್ಬೋದು. ಅದೇ ಸೋಮಣ್ಣ ಅವ್ರ ಮನೆ ಎಲ್ಲಿ ತಡಿಕೊಂಡು ಹೋಗೋಣ ನಾವು? ನಮ್ಗೆ ಅನುಕೂಲ ಆಯ್ತು ಹಿಂಗೆ ಆಗದ ಕಣ ಅಂತ ಒಂದು ಫೋನ್ ಮಾಡಿದ್ರೆ ಸಿಟಿ ಕುಮಾರ್ ಅಣ್ಣ ಆಗಲೇ ಹಾಸ್ಪಿಟ್ಲಲ್ಲಿ ಬಂದಿರ್ತಾರೆ. ಇಲ್ಲಿ ನಮ್ಗೆ ಕರ್ಕೊಂಡು ಹೋಗೋದ್ರಲ್ಲೇ ಹಾಸ್ಪಿಟ್ಲಲ್ಲಿ ಬಂದಿರ್ತಾರೆ. ಅವ್ನು ನಮ್ಗೆ ಅನುಕೂಲತೆ ಮಾಡಿಕೊಟ್ಟವ್ರ, ಅಭಿವೃದ್ಧಿ ಅಂತ ಮಾಡಿಕೊಟ್ಟವ್ರ. ಅಕ್ಕಿ 10 ಕೆಜಿ ಕೊಡ್ತಾ ಇದ್ರು, 5 ಕೆಜಿಗೆ ಬಂದರು. ಈ ಸಲ ಸಿದ್ದರಾಮಯ್ಯ ಅವರೇನೋ ಗೆದ್ದು ಕಾಂಗ್ರೆಸ್ ಬರಲಿಲ್ಲ ಅಧಿಕಾರಕ್ಕಂದ್ರೆ? ಮೇಡಮ್ ನಾವು ಅವ್ರು ಬಂದು ಇದೇ ನಮ್ಗೆ ಸಿದ್ದರಾಮಯ್ಯ ಅವ್ರು ಬಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ಬಂದ ಅಂತ ನಮಗೆ. ಅವ್ರ ಪಕ್ಷ ಸಿದ್ದರಾಮಯ್ಯವ್ರ ಬರಲಿ, ಆ ಪಕ್ಷ ಬರಲಿಲ್ಲ ಅಂತ ನಮ್ಮ ಸಿದ್ದರಾಮಯ್ಯ ಅವ್ರು ಬಂದ್ರೆ ಮುಖ್ಯಮಂತ್ರಿ ಅವರೇ ಆದಂಗೆ ನಮಗೆ. ನಮ್ಮ ವರ್ಣ ಕ್ಷೇತ್ರಕ್ಕೆ ಅಸೆಂಬ್ಲಿ ಒಳಗಡೆ ಅವ್ರಿದ್ದೇ ನಮ್ಮ ಚಂದ. ವಿರೋಧ ಪಕ್ಷ ನಾಯಕ ಆಗಲಿ ಅವರು ನಮ್ಗೆ ಗತ್ತಿಯನ್ನ ದಕ್ಷತೆ ಇದೆ ಅವ್ರಿಗೆ, ಬೆಂಬಲ ನಮಗೂ ಇರುತ್ತೆ ಅವ್ರಿಗೆ ದಕ್ಷತೆ ಇರುತ್ತೆ. ಈಗ ಅವರು ಸಿದ್ದರಾಮಯ್ಯ ಅವ್ರು ಇದ್ದಾರೆ ಅಸೆಂಬ್ಲಿನೇ ಮಾಡ್ಕೊಳ್ಳೋರು ಅವರು ಬಿ ಜೆ ಪಿಯವರು, ಅಚ್ಚರಿಂದ ಒಂದೊಂದು ರೂಮ್ ಮಾಡ್ಕೊಳ್ಳೋರು ವಿಧಾನಸೌಧ ಬಿಜೆಪಿ ಅವರು, ಸಿದ್ದರಾಮಯ್ಯ ಅವ್ರು ಇಲ್ಲೇ ಇದ್ರೆ ಪಂಚಾಯತ್ಗೆ. ಈಗ ಒಂದ್ ನಿಮಿಷ, ಕೊನೆ ಚುನಾವಣೆ ಅಂತಾರೆ ಸಿದ್ದರಾಮಯ್ಯ ಅವರು, ಮುಂದೆ ಹೆಂಗೆ ಕತೆ ಹಂಗಾರೆ? ಮಗ ಇದ್ದಾನೆ ಕಾಂಗ್ರೆಸ್, ಮಗ ಇದ್ದಾನೆ ಮರಿ, ಅವ್ನ ಮರಿ ಇದೆ, ಮರಿ ಬಯಸ್ತೀವಿ ನಾವು. ಸಿದ್ದರಾಮಯ್ಯನವ್ರು ಲೆವೆಲ್ಗೆ ಆರ್ಭಟ ಮಾಡೋದಕ್ಕೆ ಆಗುತ್ತೆ? ಯತೀಂದ್ರ ಅವ್ರು ಸ್ವಲ್ಪ ಸಾಫ್ಟ್ ಅಲ್ವಾ? ಸಾಫ್ಟ್ ಅವರು ಮಾಡ್ತಾರೆ ಅವ್ರ ಈಗ ಮರಿ, ಅದು ಅದು ಬತ್ತಾ, ಅದು ಕುರಿ ಮರಿ ಹಾಕಿದ್ಮೇಲೆ ಅದು ದೊಡ್ಡದಾಗಿರ್ಬೋದು ಓಡುತ್ತಾ ಹಂಗೆ ಅದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.